ದಿನ ತಾಯ್ಲೂರು ಹೋಬಳಿ ಮಟ್ಟದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನ ನಿವೇದಿಸಿಕೊಳ್ಳಲು ಒಂದು ಮಹತ್ವಾಕಾಂಕ್ಷೆಯಿಂದ ಈ ಸಭೆಯನ್ನ ಏರ್ಪಡಿಸಿದ್ದು. ಈ ಸಭೆಗೆ ಆಗಮಿಸಿದ ಸಮಸ್ತರಿಗೂ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಜನಪ್ರಿಯ ಹಾಗೂ ಸುಧಾರಣಾಶೀಲ ಮಂತ್ರಿಗಳೇ, ಜನಪರ ಕಾಲೇಜನ್ನು ಹೊಂದಿರತಕ್ಕಂತಹ ರಾಜಕಾರಣಿಗಳೇ, ಮುಖಂಡರೇ, ಸರ್ಕಾರಿ ಅಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ನಾಗರಿಕ ಬಂಧುಗಳೇ, ಮುಳುಬಾಗಿಲಿನ ಇತಿಹಾಸವನ್ನು ಅವಲೋಕಿಸಿದಾಗ ಅನೇಕ ರಾಜರುಗಳು ಆಡಳಿತಕ್ಕೆ ಒಳಪಟ್ಟಂತಹ ಇದು ವಿಜಯನಗರ ಆಡಳಿತದ ಕಾಲದಲ್ಲಿ ಒಂದು ಸಾಂಸ್ಕೃತಿಕ ಹಾಗೂ ಆಡಳಿತಾತ್ಮಕ ವಿಭಾಗವಾಗಿತ್ತು. ಮೈಸೂರಿಗೆ ಸರಿಸಮನಾಗಿದ್ದಂತಹ ಮುಳುವಾಗಿ ಎಂದೇ ಖ್ಯಾತ್ಯವಾಗಿತ್ತು. ಇದರ ಪರಿಣಾಮವಾಗಿ ಇತಿಹಾಸವನ್ನು ಸಾರುವಂತಹ ಧಾರ್ಮಿಕ ಕೇಂದ್ರಗಳನ್ನು ನಾವು ಇಲ್ಲಿ ನೋಡಬಹುದು. ಈ ಭಾಗದಲ್ಲಿನ ಎಲ್ಲ ಜನರು ಶ್ರಮಿಕರು, ಕೃಷಿಕರು ಹಾಗೂ ಆದರ್ಶಪ್ರಾಯರಾಗಿದ್ದಾರೆ. ಗೌರವಾನ್ವಿತರೇ, ಈ ಸಭೆಯ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಥವಾ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಚ್ ನಾಗೇಶ್ ಸಾಹೇಬರು. ಇವರು ಈ ಮೊದಲು ಒಬ್ಬ ರಾಜ್ಯ ಮಟ್ಟದ ಸರ್ಕಾರಿ ಅಧಿಕಾರಿಗಳಾಗಿ ರಾಜ್ಯದ ಜನತೆಗೆ ಉತ್ಕೃಷ್ಟ ಸೇವೆಯನ್ನು ಕೊಟ್ಟ ಅನುಭವಿಗಳಾಗಿದ್ದಾರೆ. ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಾಗಿದ್ದು ಬಿಡುವಿಲ್ಲದಂತಹ ಸಮಯದಲ್ಲಿಯೂ ಸಹ ನಮ್ಮ ತಾಲೂಕು ಅವರ ಸ್ವಕ್ಷೇತ್ರವಾಗಿದ್ದರಿಂದ ಇಲ್ಲಿ ಆದ್ಯತೆಯ ಮೇರೆಗೆ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಹೋಬಳಿ ಮಟ್ಟಗಳಲ್ಲಿ ಹೋಬಳಿ ಮಟ್ಟಕ್ಕೆ ಹಿಡಿದು ಸಾರ್ವಜನಿಕರಿಗೆ ಅವರ ಅಹವಾಲುಗಳ ಮತ್ತು ಗ್ರಾಮೀಣ ಜನರಲ್ಲಿರ್ತಕ್ಕಂತಹ ಸಾಕಷ್ಟು ಕುಂದುಕೊರತೆಗಳನ್ನ ಪರಿಹರಿಸಿಕೊಳ್ಳುತ್ತಾ ನಾಲ್ಕು ಒಂದು ಹೋಬಳಿಗಳನ್ನ ಮುಗಿಸಿ ಕೊನೆಯದಾಗಿ ಇಲ್ಲೇ ಸಾಕಷ್ಟು ಜನರ ಕುಂದುಕೊರತೆಗಳನ್ನ ನಿವಾರಿಸಿಕೊಳ್ಳಲು ಒಂದು ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿರುವ ಕರ್ನಾಟಕ ಸರ್ಕಾರದ ಅಬಕಾರಿ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆಗಳ ಸಚಿವರು, ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಚ್ ನಾಗೇಶ್ ಸಾಹೇಬರಿಗೆ ಈ ಒಂದು ಸಭೆಯನ್ನ ಉದ್ಘಾಟನೆ ಮಾಡಲು ಆಗಮಿಸಿರ್ತಾರೆ. ಆದ್ದರಿಂದ ಅವರನ್ನು ತಾಲೂಕು ಆಡಳಿತದಿಂದ ತೈಲೂರು ಹೋಬಳಿಯ ಎಲ್ಲ ಗ್ರಾಮ ಪಂಚಾಯತಿಗಳ ಇಂದ ಆಗಮಿಸಿರ್ತಕ್ಕಂತಹ ಸಾರ್ವಜನಿಕರಿಂದ ಹೃದಯ ಸ್ಪರ್ಶಿಯಾದಂತಹ ಸ್ವಾಗತವನ್ನ ಬಯಸುತ್ತೇನೆ. ಅವರಿಗೆ ಎಲ್ಲರೂ ಬಹಳ ಕರತಾಳದಿಂದ ಹೂ ಮಾಲೆಯನ್ನ ಅರ್ಪಿಸುವುದರ ಮುಖಾಂತರ ಫಲ ಪುಷ್ಪಾದಿಗಳನ್ನ ನೀಡಿ ಗೌರವಿಸಬೇಕೆಂದು ಕೋರುತ್ತೇನೆ. ಸ್ವಾಗತ ಸರ್, ಸುಸ್ವಾಗತ. ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಮತ್ತೋರ್ವ ಪ್ರಾಮಾಣಿಕ ಹಾಗೂ ಜನಪರ ಕಾಲೇಜುಗಳಂತಹ ಸನ್ಮಾನ್ಯ ಶ್ರೀ ಎ ವಿ ಶ್ರೀನಿವಾಸ್ ಅವರು, ತಾಲೂಕು ಪಂಚಾಯತಿ ಅಧ್ಯಕ್ಷರು ಮುಳುಬಾಗಿಲು, ಇವರು ಅಧಿಕಾರ ವಹಿಸಿಕೊಂಡ ತಕ್ಷಣದಿಂದ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅರ್ಹ ಫಲಾನುಭವಿಗಳಿಗೆ ನಾಗರಿಕ ಸೌಲಭ್ಯಗಳನ್ನು ತಲುಪಿಸುತ್ತಾ ಪ್ರಾಮಾಣಿಕ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಶಾಲೆ, ಅಂಗನವಾಡಿ, ಮಕ್ಕಳ ಶೈಕ್ಷಣಿಕ ವಿಚಾರ, ಕ್ರೀಡೆ, ಸಾಂಸ್ಕೃತಿಕ ವಿಭಾಗಗಳತ್ತ ವಿಶೇಷ ಕಾಳಜಿ ಹೊಂದಿರುವ ಇವರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಇದರ ಘನ ಉತ್ಸವವನ್ನು ವಹಿಸಿಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ, ಸುಸ್ವಾಗತವನ್ನ ಬಯಸುತ್ತೇನೆ. ಅವರಿಗೆ ಹೂಮಾಲೆಯನ್ನ ನೀಡುವುದರ ಮುಖಾಂತರ ಫಲಪುಷ್ಪಾದಿಗಳನ್ನ ಕೊಟ್ಟು ಗೌರವಿಸಬೇಕಂತ ಹೇಳಿಬಿಟ್ಟು ಕೇಳಿಕೊಳ್ಳುತ್ತೇನೆ. ಅಧಿಕಾರಿಗಳಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರ ಅಹವಾಲುಗಳನ್ನ ಸ್ವೀಕರಿಸಿ ಅವರಿಗೆ ಸಾಕಷ್ಟು ಉತ್ತಮ ರೀತಿಯಾದಂತಹ ಕೆಲಸಗಳನ್ನ ಮತ್ತೆ ನಿರ್ವಹಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸಲು ಬಂದಿರ್ತಾರೆ. ಅವರೆಲ್ಲರಿಗೂ ಸಹ ತುಂಬ ಹೃದಯದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ನಮ್ಮೊಂದಿಗೆ ಇದ್ದು ಕಾರ್ಯಕ್ರಮವನ್ನು ಆಯೋಜಿಸಲು ಬಹಳ ಸಹಕಾರ ಕೊಟ್ಟಂತಹ ಶ್ರೀಯುತ ಜ್ಞಾನೇಶ್ ಅವರು ಹಾಜರಿರ್ತಾರೆ, ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ತಾಯ್ಲೂರಿನ ಯುವ ಮುಖಂಡರಾಗಿರ್ತಕ್ಕಂಥ ಟಿ ಎಸ್ ಅಮರನಾಥ್ ಅವರು ಆಗಮಿಸಿರ್ತಾರೆ, ಅವ್ರಿಗೆ ನಾನು ಸ್ವಾಗತ. ಸಹಿತ ಟಿ ಎಸ್ ಅಮರನಾಥ್ ಅವರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಎ ವಿ ಶ್ರೀನಿವಾಸಣ್ಣನ ಅವರಿಗೆ ಸನ್ಮಾನವನ್ನ ನಡೆಸಿಕೊಡ್ಬೇಕಂತ ಹೇಳ್ಬಿಟ್ಟು ಅವರ ಸನ್ಮಾನಿಸಬೇಕಂತ ಹೇಳಿ ನಮ್ಮಲ್ಲಿ ಕೋರುತ್ತೇನೆ. ಈ ಒಂದು
ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ನನ್ನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲ ಪಂಚಾಯಿತಿ ತಾಲೂಕಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಕಾರ್ಯದರ್ಶಿಗಳಿಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಆಶಾ ಕಾರ್ಯಕರ್ತೆಯರಿಗೂ ಶ್ರೀಯುತ ಶ್ರೀನಂದ್ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಚಪ್ಪಾಳೆಯನ್ನ ತಟ್ಟುವುದರ ಮುಖಾಂತರ ಅವರಿಗೆ ಸನ್ಮಾನಿಸಬೇಕಾಗಿ ಕೋರುತ್ತೇನೆ. ಹೋಬಳಿಯ ಎಲ್ಲ ಗ್ರಾಮಸ್ಥರೇ, ಸನ್ಮಾನ ಶ್ರೀ ಅಬಕಾರಿ ಸಚಿವರು ಹಾಗೂ ಕೋಲಾರ ಉಸ್ತುವಾರಿ ಸಚಿವರಾದಂಥ ನಾಗೇಶಣ್ಣವರೇ, ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ಇವತ್ತು ನಾವು ಈಗಾಗಲೇ 4 ಹೋಬಳಿಯ ಕುಂದುಕೊರತೆ ಸಭೆಗಳನ್ನು ಮುಗಿಸ್ಕೊಂಡು ಲಾಸ್ಟಲ್ಲಿ ತಾಯ್ನೂರಲ್ಲಿ ಇಟ್ಕೋಬೇಕು ಅಂತ ಶಾಸಕರು ಹೇಳಿದಾಗ ಆಯಿತು ಲಾಸ್ಟಲ್ಲಿ ಮಾಡೋಣ, ಒಟ್ಟಲ್ಲಿ ಜೋರಾಗಿ ಮಾಡಿ ಇದು ಮಾಡೋಣ ಅಂತ ಹೇಳಿದ್ರು. ಹಂಗಾಗಿ ಇವತ್ತು ಹೆಚ್ಚಿಗೆ ಜನಸಂಖ್ಯೆಗಳು ಬಂದಿದ್ದೀರಾ. ಇವತ್ತು ನಮ್ಮ ಸಾಹೇಬರಿಗೆ ನಾವು ತಾಯ್ನೂರು ಹೋಬಳಿಯಿಂದ ಅತ್ಯಂತ ಹೆಚ್ಚು ಮತಗಳನ್ನು ಗಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ತಾಯ್ನೂರು ಹೋಬಳಿಗೆ ಹೆಚ್ಚಿಗೆ ಅನುದಾನಗಳನ್ನು ಕೊಟ್ಟು ಒಳ್ಳೆ ಕೆಲಸಗಳು ಮಾಡಿಕೊಡ್ಬೇಕು ಅಂತೇಳಿ ಈ ಸಭೆ ಮುಖಾಂತರ ಕೋರ್ತಾ ಇದ್ದೀವಿ. ಇವತ್ತು ನಮಗೆ ನಮ್ಮ ನಾಗೇಶ್ ಸಾಹೇಬರಿಗೆ ತಾಯ್ನೂರು ಅಂದರು ಭಾರಿ ಇಷ್ಟ. ಸುಮಾರು ಸರ್ತಿ ಹೇಳಿದ್ದಾರೆ ನಾವು ತಾಯ್ನೂರು ಹೆಚ್ಚಿಗೆ ಮತಗಳು ಕೊಟ್ಟು ನಮ್ಮನ್ನು ಗಳಿಸಿದ್ದೀರಾ, ನಾವು ತಾಯ್ನೂರನ್ನ ಮರೆಯಲ್ಲ ಅಂತ ಹೇಳಿದ್ದಾರೆ. ಅದೇ ಥರವಾಗಿ ಇವತ್ತು ಹೆಚ್ಚಿಗೆ ಅನುದಾನಗಳು ತಂದು ಕೊಡ್ತಾರೆ ಅಂತೇಳಿ ನಂಬಿಕೊಂಡು ಈ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.